ಅದಕ್ಕಿದೆ ಅಂತ ಹೇಳಿದರು. ಸೊ ನಾನು ಚಂದ್ರು ಹೋಗಿದ್ದೆ ಆ ಟೈಮ್ನಲ್ಲಿ ಅದನ್ನು ಹೇಳಿದ್ವಿ. ಸೊ ಹೇಳಿದ ನಂತರ ಅಶ್ವಿನಿ ಮೇಡಮ್ ಅವರು ಇದ್ದರು. ಹೇಳಿದ ನಂತರ ಅವ್ರು ಪೂರ್ತಿ ಎಲ್ಲ ಕೇಳಿಸ್ಕೊಂಡ್ರು, ಒಂದು ಎರಡು ಎರಡೂವರೆ ಗಂಟೆ ನರೇಟ್ ಮಾಡಿದೆ ಕಂಪ್ಲೀಟಾಗಿ. ಸೊ ನರೇಟ್ ಮಾಡಿದ ನಂತರ ಅವ್ರು ಹೇಳಿದ ಒಂದೇ ಮಾತು, ಇಲ್ಲ ಇದು ತುಂಬ ಎಮೋಷನಲಿ ನಿಮ್ಮನ್ನು ಕಿತ್ತು ತಿನ್ನೋ ಕತೆ ಇದು, ಆ್ಯಂಡ್ ಇದು ಮಲಯಾಳಂ ಥರದ ಇವುಗಳಿಗೆ ಕರೆಕ್ಟಾಗಿ ಕೂರುತ್ತೆ, ಜೊತೆಗೆ ನಾನೀಗ ಫ್ಯಾಮಿಲಿ ಆಡಿಯನ್ಸ್ಗೆ ಜೊತೆಗೆ ಹೆಟ್ಟು ಕನೆಕ್ಟ್ ಆಗಿರುವಂಥ ನಟ, ಯೂತ್ ಆ್ಯಂಡ್ ಫ್ಯಾಮಿಲಿಗೆ. ಸೊ ನನ್ನ ವೃತ್ತಿ ಜೀವನದ ಸೊ ಈ ಥರದ ಒಂದು ಘಟ್ಟದಲ್ಲಿ ಇಷ್ಟು ಬಿಸೈರ್ ಆಗಿರೋ ಒಂದು ಪ್ಯಾರೆಟ್ ಮಾಡಿದ್ರೆ ಆಡಿಯನ್ಸ್ ರಿಸೀವ್ ಮಾಡ್ತಾರಾ, ಸೊ ಅದು ನನಗೆ ಡೌಟ್ ಇದೆ ಅಂತ ಹೇಳಿ, ಸದ್ಯಕ್ಕೆ ಈ ಥರದ ಎಕ್ಸ್ಪೆರಿಮೆಂಟ್ಗಳು ಮಾಡೋಕ್ಕಾಗಲ್ಲ ನನಗೆ ಅಂತ ಹೇಳಿದ್ರು. ಸೊ ಇದಕ್ಕೆ ಅಶ್ವಿನಿ ಮೇಡಮ್ ಅವರೇ ಸಾಕ್ಷಿ. ಅದ್ರ ನಂತರ ರಿಷಭ್ ಅವ್ರ ಹತ್ರ ಬಂತು. ಸೊ ರಿಷಭ್ ಶೆಟ್ಟಿ ಅವ್ರಿಗೂ ನಾನು ನರೇಟ್ ಮಾಡಿದೆ. ಸೊ ಅದು ಮಾಡೋಣ ಅಂತ ಅಂದರು, ಮಾಡೋದಂತ ಎಲ್ಲ ಆಗಿತ್ತು. ಬಟ್ ಅವರು ಬೇರೆ ಪ್ರಾಜೆಕ್ಟ್ಗಳಲ್ಲಿ ಇದ್ದ ಕಾರಣಕ್ಕೆ ಇದಾಗಿಲ್ಲ. ಒಂದ್ಸರಿ ಇವರು ರಾಜ್ ಶೆಟ್ರು ಒಂದು ಬಾಲಣ್ಣ ಇದ್ರ ಕಡೆಯಿಂದ ಒಂದು ಕತೆ ಬೇಕಿತ್ತ ಅಂತ, ರಿಷಭ್ ಶೆಟ್ರು ಬೇರೆ ಬೇರೆ ಪ್ರಾಜೆಕ್ಟಲ್ಲಿ ಇದ್ದ ಕಾರಣಕ್ಕೆ ಇದೇನೋ ಮುಂದಕ್ಕೆ ಹೋಗಿ ಕಾಣ್ತಿಲ್ಲ ಅಂತೇಳಿ ಶೆಟ್ರೆ ಇದು ರಾಜಣ್ಣ ಕೇಳ್ತಿದ್ದಾರೆ, ಇದನ್ನು ಅವ್ರು ಕೊಟ್ಬಿಡ್ತೀವಿ ನಾವು ಅಂತ ಅಂದೆ. ಏ ಕೊಡಿ ರಾಮ್ ರಾಜಣ್ಣ ಮಾಡಿದ್ರೆ ನಾನು ಮಾಡಿದ್ರೇನು ಅಂತಂದರು. ಆಮೇಲೆ ಇಮಿಡಿಯೇಟಾಗಿ ಸೊ ಅಲ್ಲಿ ಒಂದು ಹೋಟೆಲ್ನಲ್ಲಿ ರಾಜಣ್ಣ ಅವ್ರಿಗೆ ಇದು ನರೇಟ್ ಮಾಡಿದಂತಾಗುತ್ತೆ. ಇದೆಲ್ಲ ಆಗಿ ನನ್ನ ಭುಜದಿಂದ ಈಗ ರಾಜಣ್ಣ ಅವರ ಭುಜಕ್ಕೆ ಟೋಬಿ ಅನ್ನೋ ಬೇತಾಳ ವರ್ಗಾವಣೆ ಆದ. ಅದಾದ ಮೇಲಿನ ಕಾಟ ಏನೇನು ಕೊಟ್ಟಿದ್ದಾನೆ ಟೋಬಿ ಟೀಮ್ಗೆ ಅಂತ, ಟೋಬಿ ಸಿನಿಮಾದ ತಂಡದ ಯಾರ್ಯಾರು ಇಂಟರ್ವ್ಯೂನಲ್ಲಿ ಮಾತಾಡಿದ್ರೋ ಎಲ್ಲರೂ ಮಾತಲ್ಲೂ ಅದು ಎದ್ದು ಕಾಣ್ತಾ ಇತ್ತು. ಸಾಕಿ ಸಿನಿಮಾ ಅನಿಸೋ ಅಷ್ಟು ಸುಸ್ತಾಗೋಯಿತು, ಅರ್ಧ ಹೆಣ ಬಿದ್ದೋಯ್ತು, ಯಾಕೆ ಶುರು ಮಾಡಿದ್ವಿ ಈ ಸಿನಿಮಾನ ಅಂತ. ಈಗ ಒಂದು ಬಂದ ಟ್ರೈಲರಲ್ಲೇ ಒಬ್ಬರು ಹೇಳಿದ್ರು ನಮಗೆ ಬೇಕಿತ್ತಾ ಇದು ಅಂದ್ಕೊಂಡು ಅಂತ. ಸೊ ದಟ್ ಕೈಂಡ್ ಆಫ್ ಎ ಪರ್ಸನ್ ಟೋಬಿ ಈಸ್. ಆತ ಬದುಕಿದ ರೀತಿನೇ ಅದು, ಅದು ತುಂಬ ಘನವಾದಂಥ ಘನತೆಯಿಂದ ಬದುಕಿದಂಥ ಬದುಕದಲ್ಲ ಅದು. ನಾವು ಯಾವ ಸಂತೆನಲ್ಲೋ ಮಾರ್ಕೆಟ್ನಲ್ಲೋ ಎಲ್ಲೋ ಹೋಗ್ಬೇಕಾದ್ರೆ ಯಾರೋ ಒಬ್ಬ ಅನ್ನೋನ್ ರ್ಯಾಂಡಮ್ ಪರ್ಸನ್ ನಮಗೆ ಭುಜಕ್ಕೆ ಭುಜ ತಲುಪಿಸ್ತಾನೆ ಅಂತಂದರೆ ಅಷ್ಟೇ ಒಬ್ಬ ರ್ಯಾಂಡಮ್ ಆಗಿರೋಂಥ ಒಬ್ಬ ಪರ್ಸನ್ ಅಂತ. ಬಟ್ ಅವನ ಬದುಕದಂಥ ರೀತಿ, ಆತನ ಬಾಲ್ಯ, ಸೊ ಆತನ ಒಂದು ಅಶಿಸ್ತಿನ ಜೀವನ, ಸೊ ಅದರ ಕಾರಣಕ್ಕೆ ತನ್ನ ಸುತ್ತಮುತ್ತ ಇದ್ದವ್ರಿಗೆಲ್ಲರಿಗೂ ಕೆಲವರಿಗೆ ಬೇಕಾಗ್ತಾನೆ, ಕೆಲವರಿಗೆ ಬೇಡವಾಗ್ತಾನೆ, ಕೆಲವರಿಗೆ ಕೆಲವರು ಇದನ್ನು ಸಾಯಿಸಲೇಬೇಕು ಅಂತ ಅಷ್ಟು ಸಿಟ್ಟು ಕೋಪ ಹುಟ್ಟಿಸ್ತಾನೆ, ಎಲ್ಲ ಹುಟ್ಟಿಸ್ತಾನೆ ಅದು. ಸೊ ಹಾಗಾಗಿ ನಾನು 25ನೇ ತಾರೀಕು ಇದು ರಿಲೀಸ್ ಆದಾಗ ಟೋಬಿಯಿಂದ ಪರ್ಮನೆಂಟಾಗಿ ಮುಕ್ತನಾಗ್ತೀನಿ ಅನ್ನೋ ದೊಡ್ಡ ಖುಷಿ ಇದೆ ನನಗೆ. ಸೊ ಕನ್ನಡ ಸಿನಿಮಾ ವೀಕ್ಷಕರಲ್ಲಿ ನಾನೊಂದು ಪುಟ್ಟ ಎಚ್ಚರಿಕೆ, ಪ್ರೀತಿ ಬರೆದಂಥ ಒಂದು ಸಣ್ಣ ಎಚ್ಚರಿಕೆ, ಬಿ ಪ್ರಿಪೇರ್ ಯುವರ್ ಸೆಲ್ಫ್ ಬಿಕಾಸ್ ದಿಸ್ ಟೋಬಿ ವಿಲ್ ಹಾಂಟ್ ಯು ಫಾರ್ ಸೋ ಮೆನಿ ಡೇಸ್. ಅಷ್ಟು ಮಾತ್ರ ಗ್ಯಾರಂಟಿ. ಒಬ್ಬ ಕಥೆಗಾರನಾಗಿ ಇದಷ್ಟಂತೂ ಹೇಳಬಲ್ಲ. ಥ್ಯಾಂಕ್ ಯು ಆಲ್.